ആകാശവാണി ಉದಾರ ಚರಿತರು ಉದಾತ್ತ ಪ್ರಸಂಗಗಳು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ. ಕೇಳಿ ಉದಾರ ಚರಿತರು ಉದಾತ್ತ ಪ್ರಸಂಗಗಳು. ಪ್ರಿಯ ಕೇಳಿದರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾ ಪ್ರಭಾಕರ್ ಅವರು ಬರೆದಿರುವ ಮಂಥನ ಗ್ರಂಥದಿಂದ ಆಯ್ದ ಒಂದು ಪ್ರಸಂಗ. ಪ್ರಾಧ್ಯಾಪಕ ಶಿಶಿ ಬಸವನಾಳರು ರಬಕವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅದು 1944. ಬಸವನಾಳರು ವೀರಶೈವ ಸಾಹಿತ್ಯದಲ್ಲಿ ಬಹುವಾಗಿ ಕೃಷಿ ಮಾಡಿ ವಿದ್ವಾಂಸರೆಂದು ಖ್ಯಾತರಾದವರು. ಆ ಸಂದರ್ಭದಲ್ಲಿಯೇ ಧಾರವಾಡದಲ್ಲಿ ಪ್ರಗತಿಶೀಲ ಸಾಹಿತ್ಯದ ಚಳುವಳಿಯ ಬಗ್ಗೆ ಒಂದು ವಿಚಾರಗೋಷ್ಠಿ ನಡೆಯಿತು. ಆ ಗೋಷ್ಠಿಯಲ್ಲಿ ಶ್ರೀರಂಗ, ಅನಾಕ್ರು, ತರಾಸು ಮೊದಲಾದವರೆಲ್ಲ ಭಾಗವಹಿಸಿದ್ದರು. ನಡುವೆ ಬಸವನಾಳರು ಇದ್ದರು. ಅವರು ಮಾತನಾಡುವಾಗ ಸ್ವಲ್ಪ ಭಾವೋದ್ವೇಗದಿಂದ, ನೋಡಿ ನನ್ನ ತಲೆ ಹಣ್ಣಾಗಿದೆ, ನನಗೆ ತಿಳಿದಿರುವಷ್ಟು ನಿಮಗೆ ತಿಳಿದಿರೋದಕ್ಕೆ ಸಾಧ್ಯನೇ ಇಲ್ಲ, ನಾವು ಹೇಳ್ತೇವೆ ಅಂತಂದ ಮೇಲೆ ನೀವು ಕೇಳಲೇಬೇಕು ಅಂತ ಹೇಳಿದರು. ಆಗ 26-27 ಹರೆಯದಲ್ಲಿದ್ದ ತರಾಸು ಅವರಿಗೆ ಈ ಮಾತು ರುಚಿಸಲಿಲ್ಲ. ತಮ್ಮ ಭಾಷಣದ ಸರದಿ ಬಂದಾಗ ಅವರು ಹೇಳಿದರು, ನನ್ನ ತಲೆ ಹಣ್ಣಾಗಿದೆ, ನನಗೆ ತಿಳಿದಿದೆ, ನಾನು ಹೇಳೋದನ್ನು ನೀವು ಕೇಳಲೇಬೇಕು ಎಂದು ಪ್ರೊಫೆಸರ್ ಬಸವನಾಳರು ಹೇಳಿದರು. ಆದರೆ ಅವರು ಒಂದು ಮಾತು ಹೇಳೋದನ್ನು ಮರೆತರು. ನನ್ನ ಎದುರಿಗಿರೋ ಗೋಡೆ ಇದೆಯಲ್ಲ, ಅದು ಅವರ ಕೂದಲಿಗಿಂತ ಬಿಳುಪಾಗಿದೆ, ಅಂದರೆ ಅದು ಅವರಿಗಿಂತ ಬುದ್ಧಿವಂತ ಅಂಥೇಳಿ ನಾವು ಒಪ್ಕೊಳ್ಳೇಬೇಕೇನು? ಈ ಮಾತು ಕೇಳಿ ಸಭೆಯಲ್ಲಿದ್ದವರೆಲ್ಲ ನಕ್ಕುಬಿಟ್ರು. ಆದರೆ ಬಸವನಾಳರು ಯಾವ ವಿಕಾರವನ್ನು ಮುಖದ ಮೇಲೆ ತೋರಿಸಲಿಲ್ಲ. ಗೋಷ್ಠಿ ಮುಗಿಯಿತು. ಎಲ್ಲರೂ ತಮ್ಮ ಬಿಡಾರಗಳ ಕಡೆಗೆ ಮರಳುವಾಗ ಅನಾಕ್ರು ತರಾಸು ಅವರ ಜೊತೆಗೆ ಬಸವನಾಳರು ಹೊರಟರು. ಆಗ ಅನಾಕ್ರು ತರಾಸು ಅವರನ್ನು ಉದ್ದೇಶಿಸಿ ಹೇಳುತ್ತಾರೆ, ಸುಬ್ಬು, ಇವತ್ತು ನೀನು ಮಾಡಬಾರದ ಪಾಪ ಮಾಡಿದೆ ಕಣಯ್ಯ. ಹಿರಿಯರಾದ ಬಸವನಾಳರನ್ನ ಕುರಿತು ಹಾಗೆ ಮಾತನಾಡಿದ್ದು ನೀನು ತಪ್ಪು, ಅವರಲ್ಲಿ ಕ್ಷಮೆ ಕೇಳು. ಸಭೆಯಲ್ಲಿ ನೀನು ಉದ್ವೇಗದಿಂದ ಏನೇ ಮಾತಾಡಿರಲಿ, ಅವರ ಯೋಗ್ಯತೆ, ಹಿರಿತನ ಖಂಡಿತವಾಗಿ ನಿನಗಿಲ್ಲ ಕಣಯ್ಯ. ನೀನು ವಯಸ್ಸಿನಲ್ಲಿ ಚಿಕ್ಕವನು, ಮೊದಲು ಅವರ ಕ್ಷಮೆ ಕೇಳು. ಅಷ್ಟೊತ್ತಿಗೆ ತರಾಸು ಅವರಿಗೂ ಕೂಡ ಪಶ್ಚಾತ್ತಾಪ ಆಗಿತ್ತು. ಅವರು ಬಸವನಾಳರನ್ನು ಉದ್ದೇಶಿಸಿ, ಸಾರ್, ದಯವಿಟ್ಟು ನನ್ನ ಕ್ಷಮಿಸಿಬಿಡಿ, ನಾನು ಉದ್ವೇಗದಲ್ಲಿ ಏನೋ ಮಾತಾಡಿಬಿಟ್ಟೆ, ತಾವು ಕ್ಷಮಿಸಬೇಕು ಅಂತಂದರು. ಆಗ ಬಸವನಾಳರು ತರಾಸು ಅವರನ್ನು, ಅಪ್ಪ, ಈ ಉದ್ವೇಗ, ಈ ಉತ್ಸಾಹ ನಿಮ್ಮಲ್ಲಿ ಇರಬೇಕು, ಕನ್ನಡವನ್ನು ಕಾಪಾಡಬೇಕು, ಕಟ್ಟಬೇಕು ಅನ್ನೋದಾದರೆ ಈ ಉತ್ಸಾಹ, ಈ ಶ್ರದ್ಧೆ ಇಲ್ಲದೆ ಹೋದರೆ ಆಗೋದಿಲ್ಲ ಕಣಯ್ಯ ಎಂಬುದಾಗಿ ಹೇಳಿ ಯುವಕ ತರಾಸು ಅವರ ಬೆನ್ನು ತಟ್ಟಿದರು ಶಿಶಿ ಬಸವನಾಳರು. ತುಂಬಿದ ಸಭೆಯಲ್ಲಿ ತನ್ನನ್ನು ಹಾಗೆ ಈ ಚಿಕ್ಕವನು ಅವಮಾನಿಸಿದನಲ್ಲ ಎಂಬುದಾಗಿ ಅವರ ಮನಸ್ಸು ಸಣ್ಣದು ಮಾಡಿಕೊಳ್ಳಲಿಲ್ಲ. ಅವರು ಚಿಕ್ಕವರು ಮಾಡುವ ತಪ್ಪುಗಳನ್ನು ಕ್ಷಮಿಸುವುದು ದೊಡ್ಡವರ ದೊಡ್ಡತನ. ಹಾಗೆ ಮಾಡಿದ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳುವುದು, ತಿದ್ದಿಕೊಳ್ಳುವುದು ಯೋಗ್ಯ ಕ್ರಮ. ಆಡುವ ಮಾತು ತೂಕ ತಪ್ಪದಂತಿರಬೇಕು. ಉದ್ವೇಗ, ಕೋಪ ನಮ್ಮನ್ನು ಆಳುವಂತಾಗಬಾರದು. ಅಂತಹ ಸಮತೂಕದ ವ್ಯಕ್ತಿತ್ವ, ಚಿತ್ತ ಸ್ವಾಸ್ಥ್ಯ ನಮ್ಮೆಲ್ಲರದ್ದಾದರೆ ಎಷ್ಟು ಚೆನ್ನ ಅಲ್ಲವೇ? ಪ್ರಿಯ ಕೇಳಗರೆ, ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತೀರಾ ಅಲ್ವಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಉದಾರ ಚರಿತರು ಉದಾತ್ತ ಪ್ರಸಂಗಗಳು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ ಕೇಳಿದಿರಿ. ಬಾನುಲಿಗೆ ಅಳವಡಿಸಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM Rainbow 101.3 ಕನ್ನಡ ಕಾಮನಬಿಲ್ಲು.